ಶಿವಮೊಗ್ಗ ರಾಗಿಗುಡ್ಡದಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ಬಗ್ಗೆ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಕೋಮು ಗಲಾಟೆ, ಎಲ್ಲ ರೀತಿಯ ಕೋಮು ಗಲಾಟೆಗೆ ಕಾಂಗ್ರೆಸ್ ಕಾರಣ ಅಂದರೆ ಹೇಗೆ? ಬಿ ಎಲ್ ಸಂತೋಷ್ ಅವರ ಟ್ವೀಟ್ಗೆ ಉತ್ತರ ಇದು. ಸಂತೋಷ್ ಲಾಡ್ ಪ್ರತಿಕ್ರಿಯೆ, ಕೋಮು ಗಲಭೆಗಳಿಗೆ ಕಾಂಗ್ರೆಸ್ ಕಾರಣ ಅನ್ನೋದು ತಪ್ಪು, ಈ ಬಗ್ಗೆ ತನಿಖೆ ನಡೀತಾ ಇದೆ. ದೇಶದಲ್ಲಿ ಕೋಮು ಸೌಹಾರ್ದತೆ ಇರಬೇಕು. ಸಚಿವರು ಸಿ ಎಂ ಈ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಡ್ತಾರೆ ಗುರುತಾಗೋದಿಲ್ಲ, ಯಾರು ಮಾಡಿದ್ರೆ ಗುರುತಾಗೋದಿಲ್ಲ. ಸೊ ಡೆಫಿನೆಟ್ಲಿ ಕಾನೂನು ಇದೆ, ಯಾರೇ ಮಾಡಿದ್ರು ಕೂಡ ಈ ದೇಶಕ್ಕೆ ಎಲ್ಲರಿಗೂ ಒಂದೇ ತಾನೇ ಏನಾದ್ರು ಕಾನೂನು. ಎನಿ ಸಚ್ ಎಲಿಮೆಂಟ್ಸ್ ಹೂವರ್ ಇಟ್ ಇಸ್ ಮಾಡಿದ್ರೆ ಅದಕ್ಕೆ ಡೆಫಿನೆಟ್ಲಿ ಕ್ರಮ ತಗೊಳ್ತಾರೆ. ಸರ್ಕಾರ ಕ್ರಮ ತಗೊಳುತ್ತೆ, ಸಂಬಂಧಪಟ್ಟಂಥ ಇದೆಲ್ಲ ಇಲಾಖೆ ಇದೆ. ಅಲ್ಲಿ ಇದೋಣ ಈಗ ಮೆರವಣಿಗೆ ಅಂತ ಇಲ್ಲ, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಬಡಿ. ನೀವು ಕೇಳಿರ್ತಕ್ಕಂಥದ್ದು ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಬಟ್ ಸಿನ್ಸ್ ಯು ಆರ್ ಆಸ್ಕಿಂಗ್ ಮಿ, ವಾಟ್ ಐ ಕ್ಯಾನ್ ಸೇ ಇಸ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಈಗ ತನಿಖೆ ನಡೀತದೆ, ಇವತ್ತು ನಾನು ಪೇಪರ್ ಓದ್ತಾ ಇದ್ದೆ ಬೆಳಗ್ಗೆ, ನಾನು ಎಲ್ಲ ಕಡೆ ಟ್ರಾವೆಲಿಂಗ್ನಲ್ಲಿದ್ದೀನಿ. ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಮಾತನಾಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ವಿಲ್ ವೇಟ್ ವೇಟ್ ಆ್ಯಂಡ್ ವಾಚ್. ಎಲ್ಲ ಆಗಿದವ್ರಿ ಸಿ, ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ಆಗಿದೆ ಕೋಮು ಗಲಭೆಗಳು, ಏನಾಗಿಲ್ಲ ಅಂತಲ್ಲ. ಈ ಕೋಮು ಗಲಭೆಗೆ ಹುಟ್ಟಾಗ್ತಕ್ಕಂಥದ್ದು ಪ್ರಣಯ ಕೊಡ್ತಕ್ಕಂಥದ್ದು ಯಾರಂತ ಕಂಡುಹಿಡಿಬೇಕು. ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇದು ಈಗ ಯಾವುದೇ ಗಲಾಟೆಗಳು ಕೋಮು ಗಲಾಟೆಗಳಾದರೆ ಬರೀ ಕಾಂಗ್ರೆಸ್ಗೆ ಕಾರಣ ಅಂದರೆ ಹೆಂಗೆ ಹೇಳ್ರಿ? ಕೋಮು ಸೌಹಾರ್ದತೆ ಇರಬೇಕು ಈ ದೇಶದಲ್ಲಿ. ಕೆಲವಾರು ಯಾರು ಮಾಡಿದಾರಂತ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇಲ್ಲ ಅದು ಸಿ, ಬೇಸಿಕಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಫ್ರಿಂಜ್ ಎಲಿಮೆಂಟ್ಸ್ಗಳು ಯಾರು ಈ ಥರ ಮಾಡ್ತಾರೆ ಗೊತ್ತಾಗೋದಿಲ್ಲ, ಯಾರು ಮಾಡಿದ್ರೆ ಗೊತ್ತಾಗೋದಿಲ್ಲ. ಸೊ ಡೆಫಿನೆಟ್ಲಿ ಕಾನೂನು ಇದೆ, ಯಾರೇ ಮಾಡಿದರೂ ಕೂಡ ಈ ದೇಶಕ್ಕೆ ಎಲ್ಲರಿಗೂ ಒಂದೇ ತಾನೇ ಏನಾದ್ರು ಕಾನೂನು. ಎನಿ ಸಚ್ ಎಲಿಮೆಂಟ್ಸ್ ಹೂವರ್ ಇಟ್ ಇಸ್ ಮಾಡಿದರೆ ಅದಕ್ಕೆ ಡೆಫಿನೆಟ್ಲಿ ಕ್ರಮ ತಗೊಳ್ತಾರೆ. ಸರ್ಕಾರ ಕ್ರಮ ತಗೊಳುತ್ತೆ, ಸಂಬಂಧಪಟ್ಟಂಥ ಇದೆಲ್ಲ ಇಲಾಖೆ ಇದೆ. ಅಲ್ಲಿ ಇದೋಣ ಈಗ ಮೆರವಣಿಗೆ ಅಂತ ಇಲ್ಲ, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಬಡಿ. ನೀವು ಕೇಳಿರ್ತಕ್ಕಂಥದ್ದು ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಬಟ್ ಸಿನ್ಸ್ ಯು ಆರ್ ಆಸ್ಕಿಂಗ್ ಮಿ, ವಾಟ್ ಐ ಕ್ಯಾನ್ ಸೇ ಇಸ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಈಗ ತನಿಖೆ ನಡೀತದೆ, ಇವತ್ತು ನಾನು ಪೇಪರ್ ಓದ್ತಾ ಇದ್ದೆ ಬೆಳಗ್ಗೆ, ನಾನು ಎಲ್ಲ ಕಡೆ ಟ್ರಾವೆಲಿಂಗ್ನಲ್ಲಿದ್ದೀನಿ. ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಮಾತನಾಡ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ವಿಲ್ ವೇಟ್ ವೇಟ್ ಆ್ಯಂಡ್ ವಾಚ್. ಎಲ್ಲ ಆಗಿದವ್ರಿ ಸಿ, ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ಆಗಿದೆ ಕೋಮು ಗಲಭೆಗಳು, ಏನಾಗಿಲ್ಲ ಅಂತಲ್ಲ. ಈ ಕೋಮು ಗಲಭೆಗೆ ಹುಟ್ಟಾಗ್ತಕ್ಕಂಥದ್ದು ಪ್ರಣಯ ಕೊಡ್ತಕ್ಕಂಥದ್ದು ಯಾರಂತ ಕಂಡುಹಿಡಿಬೇಕು. ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇದು ಈಗ ಯಾವುದೇ ಗಲಾಟೆಗಳು ಕೋಮು ಗಲಾಟೆಗಳಾದರೆ ಬರೀ ಕಾಂಗ್ರೆಸ್ಗೆ ಕಾರಣ ಅಂದರೆ ಹೆಂಗೆ ಹೇಳ್ರಿ? ಕೋಮು ಸೌಹಾರ್ದತೆ ಇರಬೇಕು ಈ ದೇಶದಲ್ಲಿ. ಕೆಲವಾರು ಯಾರು ಮಾಡಿದಾರಂತ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇಲ್ಲ ಅದು ಸಿ, ಬೇಸಿಕಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಫ್ರಿಂಜ್ ಎಲಿಮೆಂಟ್ಸ್ಗಳು ಯಾರು ಈ ಥರ ಮಾಡ್ತಾರೆ ಗೊತ್ತಾಗೋದಿಲ್ಲ, ಯಾರು